ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಎಚ್ ಡಿ ಕೋಟೆ ಎಚ್ ಡಿ ಕೋಟೆಯಲ್ಲಿ ಬಿಜೆಪಿಯಿಂದ ಅಣ್ಣಪ್ಪ ಸಿದ್ದರಾಜು ಕೃಷ್ಣ ನಾಯ್ಕ್ ಅಪ್ಪಣ್ಣ ಅಪ್ಪಣ್ಣ ಮತ್ತೆ ಸಿದ್ದರಾಜು ಕೃಷ್ಣ ನಾಯಕ್ ಆಸ್ಪ್ರೆಂಟ್ ಆಗಿದ್ದಾರೆ ಟಿಕೆಟ್ ನಮ್ಗೆ ಕೊಡಿ ಅಂತ ಸೊ ಯಾರು ಕೊಡ್ತಾರ ಗೊತ್ತಿಲ್ಲ ಬಿಜೆಪಿಯಿಂದ ಮೂರು ಜನ ಟಿಕೆಟ್ ಆಸ್ಪ್ರೆಂಟ್ ಆಗಿದ್ದಾರೆ ಇನ್ನು ಕಾಂಗ್ರೆಸ್ ಇಂದ ಅನಿಲ್ ಚಿಕ್ಮಾದು ಸಿಟಿಂಗ್ ಎಂ ಎಲ್ ಎ ಅವ್ರಿಗೆ ಟಿಕೆಟ್ ಫೈನಲ್ ಜೆ ಡಿ ಎಸ್ ನಿಂದ ಜಯಪ್ರಕಾಶ್ ಈಗಾಗಲೇ ಟಿಕೆಟ್ ಅನೌನ್ಸ್ ಆಗಿದೆ ಸೊ ಜಯಪ್ರಕಾಶ್ ಜೆಡಿಎಸ್ ನ ಅಭ್ಯರ್ಥಿ ಆಗಿದ್ದಾರೆ ಸೊ ಅನಿಲ್ ಚಿಕ್ಮಾದು ಕ್ಷೇತ್ರದಲ್ಲಿ ಅಲ್ಲೇ ಇದ್ದಾರೆ ಸ್ವಲ್ಪ ಜನ ಜೊತೆ ಚೆನ್ನಾಗಿದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಹೀಗಾಗಿ ಅವ್ರ ಜೊತೆ ಅವರೇ ಸಿಟ್ಟಿಂಗ್ ಎಮ್ ಎಲ್ ಎ ಆಗ್ರಿಂದ ಅವ್ರಿಗೆ ಟಿಕೆಟ್ ಫೈನಲ್ಲೂ ಜೊತೆಗೆ ನಮ್ಮ ಈ ಒಂದು ಸರ್ವೆ ಪ್ರಕಾರ ಕರ್ನಾಟಕ ಟಿ ವಿಯ ಡಿಸೆಂಬರ್ ಸರ್ವೆ ಪ್ರಕಾರ ಈಗ ಬಿ ಜೆ ಪಿಯಲ್ಲೂ ಟಿಕೆಟ್ ಗೊಂದಲ ಇದೆ ಯಾರಕ್ಕೆ ಟಿಕೆಟ್ ಕೊಡಬೇಕು ಅಂತ ಸ್ವಲ್ಪ ಬಿ ಜೆ ಪಿಗೆ ಫೇವರ್ ಆಗಿರೋ ಕ್ಷೇತ್ರ ಏನಲ್ಲ ಅದು ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ನ ಜಿದ್ದಾಜಿದ್ದಿಯ ಕ್ಷೇತ್ರ ಎಚ್ ಡಿ ಕೋಟೆ ಹಾಗಾಗಿ ಈಗ ಸದ್ಯಕ್ಕೆ ಅನಿಲ್ ಚಿಕ್ಕಮ ಅದು ಕಾಂಗ್ರೆಸ್ನ ಎಂ ಎಲ್ ಎ ಹಾಲಿ ಎಂ ಎಲ್ ಎ ನೆಕ್ಸ್ಟ್ ಕ್ಯಾಂಡಿಡೇಟ್ ಅವರ ಪರವಾಗಿ ಮುನ್ನಡೆಯನ್ನ ಸಾಧಿಕೊಂಡಿದ್ದಾರೆ ಅನಿಲ್ ಚಿಕ್ ಮಾದು ಕಾಂಗ್ರೆಸ್ನಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ ಎಚ್ ಡಿ ಕೋಟೆಯಲ್ಲಿ ಶಿವ ಜಯಪ್ರಕಾಶ್ ವರ್ಸಸ್ ಅನಿಲ್ ಚಿಕ್ಮಾಧು ಆಗುತ್ತಾ ತ್ರಿಕೋನ ಫೈಟ್ ಆಗುತ್ತಾ ಎಚ್ ಡಿ ಕೋಟೆಯಲ್ಲಿ ಚಾನ್ಸಸ್ ಇದೆಯಾ ಇಲ್ಲಿ ಕೃಷ್ಣ ನಾಯ್ಕ್ ಕೂಡ ಜೆಡಿಎಸ್ ಟಿಕೆಟ್ ಕೇಳ್ತಾ ಇರು ಬಟ್ ಅವರ ಮಗ ಜೈಪ್ರಕಾಶ್ಗೆ ಜೆಡಿಎಸ್ ಟಿಕೆಟ್ ಅನ್ನೋದು ಸಾಧ್ಯ ಚಿಕ್ ಮಾಲಸೆ ಸಿಟಿಂಗ್ ಎಂ ಎಲ್ ಟಿಕೆಟ್ ಕೊಡ್ತಾರೆ ಅಂಡ್ ಅಪ್ಪಣ್ಣ ಸಿದ್ರಾಜು ಕೃಷ್ಣ ನಾಯ್ಕ್ ಬೆಟರ್ 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 ಅಂತ ಟ್ರಾಯಲ್ ಫೈಟ್ ಬಿಜೆಪಿಗೆ ಓಟ್ಸ್ ಶೇರ್ ಇದೆ ಇಲ್ಲ ಅಂತ ಇದು ಮೀಸಲು ಕ್ಷೇತ್ರ ಬರ್ತಿ ಎಸ್ ಮೀಸಲು ಕ್ಷೇತ್ರ ಚಿಟಿ ಚಿಟಿಕೋಟೆ ಸೊ ಇಲ್ಲಿ ಏನು ಅಂತಂದ್ರೆ ಅವಕಾಶ ಇದೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೇಲ್ನೋಟಕ್ಕೆ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಇದೆ ಅನಿಲ್ ಚಿಕ್ಮಾ ಅದು ಗೆದ್ದಾಗ ನಾನು ಹೇಳ್ತೀನಿ ಗ್ರಾಮ ಪಂಚಾಯತಿ ಮೆಂಬರ್ ಇದಷ್ಟು ಚಾಕಚಕ್ಯತೆ ಇರಲಿಲ್ಲ ಬಟ್ ಅವ್ರನ್ನ ಮೈಸೂರು ಕಾಂಗ್ರೆಸ್ ನಾಯಕರು ತಿದ್ದಿ ತಿಡಿ ಪಳಸಿ ಅವ್ರನ್ನ ಅದ್ಭುತವಾಗಿ ಮಾಡಿದ್ದಾರೆ ಇವತ್ತು ಅನಿಲ್ ಚಿಕ್ಮಾದು ಎಕ್ಸ್ಪರ್ಟ್ ಏನ್ ಇಮ್ಮೆಲ್ ಎಗಳ್ ಮಾತಾಡ್ತಾರಲ್ಲ ಆ ರೇತರ ಮಾತಾಡ್ತಾರೆ ಮಾತಾಡ್ತಾರೆ ಅಣ್ಣ ಬಟ್ ಬಹಳ ನನ್ ಚೇಂಜಸ್ ನೋಡಿದ ಅನಿಲ್ ಚಿಕ್ಮಾದುನಲ್ಲಿ ಬಟ್ ನಮ್ಮಲ್ಲಿ ರಾಜಕಾರಣ ಸವಾಲ್ ಇಷ್ಟೇ ಅಲ್ಲ ಇದಿಷ್ಟೇ ಬದಲಾವಣೆ ಅಲ್ಲ ನಾನು ಗೆಲ್ತಿನಿ ಅಂತ ಅಂತೇಳಿ ಅಟ್ ದ ಸೇಮ್ ಟೈಮ್ ಹುಣ್ಸೂರಲ್ಲಿ ಅದೇನ್ ಗೆದ್ದ್ಬಿಡ್ತಾರೆ ನೋಡ್ತೀನಿ ಹರೀಶ್ ಗೌಡ ಅಂತಾನೂ ಕೂಡ ಒಂದಷ್ಟು ಟಾಕ್ಸ್ ಇದೆ ಬಟ್ ಅವ್ರ ತಂಗಿ ಡಿ ಎಸ್ ಜಾಯ್ನ್ ಆದ್ರು ರಂಜಿತಾ ಚಿಕ್ಕಮಾಧು ಈಗ ಅನಿಲ್ ಇದೆ ಅವರು ಇರೋಷ್ಟು ಸ್ಟ್ರೆಂಥ ಹೆಗಡೆ ರಾಮಕೃಷ್ಣ ರಾಮಕೃಷ್ಣ ಹೆಗಡೆ ಮಗಳು ಮಮತಾ ನಿಚನಿ ಬಂದ್ಬಿಟ್ಟು ರಾಮನಗರಕ್ಕೆ ಬಂದು ಇಲ್ವಾ ಮೂರನೇ ಪ್ಲೇಸ್ ಕುಮಾರಸ್ವಾಮಿ ಎಸ್ ಒಂದು ಎರಡನೇದು ರಾಜಕಾರಣನ ಬಹುತೇಕ ಯಾರು ಅಕಾಡೆ ಮಾಡ್ತಾರೆ ಅವ್ರ ಕೆಪಾಸಿಟಿ ಇರ್ತದೆ ಈ ಶಿವಗಿರೋ ಸ್ಟ್ರೆಂತೇ ಈ ನಾಲೆಡ್ಜಲ್ಲಿ ಅಲ್ಲಿ ಶಿವ ವೈಫ್ ಇರಬೇಕು ಎಸ್ ಸೊ ಹಂಗೆ ಅನಿಲ್ ಚಿಕ್ಮಾದು ಸಹೋದರಿ ಸೇರಿರ್ಬಹುದು ಜೆಡಿಎಸ್ಗೆ ಅನಿಲ್ ಚಿಕ್ಮಾದು ತನ್ನದೇ ಆದಂತ ಇದೆ ಬಟ್ ಇಲ್ಲೇನು ಅಂತಂದ್ರೆ ಎಚ್ ಡಿ ಕೋಟೆಯಲ್ಲಿ ನಮ್ಮ ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವೆ ಅಲ್ಲಿ ಕೂಡ ಅನಿಲ್ ಚಿಕ್ಮಾದು ಕಾಯ್ದುಕೊಂಡಿದ್ದಾರೆ ಅಂಡ್ ಕೃಷ್ಣಾ ನಾಯ್ಕ ಟಿಕೆಟ್ ಕೊಟ್ರೆ ಟಫ್ ಫೈಟ್ ಆಗುತ್ತೆ ಅಪ್ಪಣ್ಣ ಸಿದ್ದರಾಜು ಅವರು ಹೇಗೆ ಅಂತಂದ್ರೆ ಪೂರ್ಣ ಪ್ರಮಾಣದಲ್ಲಿ ನಾನು ಎಮ್ ಎಲ್ ಎ ಆಗ್ಬೇಕು ಅಂತ ಪ್ರಯತ್ನ ಪಟ್ಟವರಲ್ಲ ಎಲ್ ಎ ಆಗ್ಬೇಕು ಅಂದ್ರೆ ಎಲೆಕ್ಷನ್ ಟೈಮಲ್ಲಿ ಬಂದು ಓಡಾಡೋದಲ್ಲ ಚುನಾವಣೆ ಇಲ್ದಿರ್ಬೇಕಾದ್ರು ಕ್ಷೇತ್ರದಲ್ಲಿ ಕಷ್ಟ ಸುಖ ಕೇಳಕೊಂಡು ಪಾರ್ಟಿ ಕಟ್ಕೊಂಡು ಜನಗಳ ಜೊತೆ ಇದ್ರೆ ಲೀಡರ್ ಆಗ್ತಾರೆ ಇದು ಕಾಣ್ಲಿಲ್ಲ ಯಾಕಂದ್ರೆ ಸಿದ್ದರಾಜ್ ಯಾವಾಗ್ಲೂ ಬೆಂಗಳೂರ್ಲಿರ್ತಾರೆ ಅಪ್ಪಣ್ಣ ಅವಾಗ ಅವಾಗ ಓಡಾಡ್ತಿರ್ತಾರೆ ಕೃಷ್ಣ ನಾಯಕು ಕೂಡ ಈಗ ಏನೋ ಮಾಡಬೇಕು ಅಂತ ಬಂದವ್ರೆ ಡೋಂಟ್ ನೋ ಬಟ್ ಇರೋ ಪರವಾಗಿಲ್ಲ ಅಂತ ಹೇಳ್ತಾರೆ ಚಿಕ್ಕಣ್ಣ ಜಯಪ್ರಕಾಶ್ ಚಂದೆ ಚಿಕ್ಕಣ್ಣ ಕಾಂಗ್ರೆಸ್ ಎಂ ಎಲ್ ಎದು ಇದೆಲ್ಲ ಇದೆ ಅಪ್ಪ ಸ್ಟ್ರಾಂಗ್ ಅಂತ ಮಗನ ಸ್ಟ್ರಾಂಗ್ ಇರಬೇಕು ಅಂತ ಹೇಳಲ್ಲ ಇಲ್ಲ ಅಪ್ಪ ಸ್ಟ್ರಾಂಗ್ ಅದಕ್ಕೆ ಸ್ಟ್ರಾಂಗ್ ಇರಬಾರಂತಿ ಮಾದು ಎಚ್ಡಿ ಕೊಟ್ಟಿಲ್ಲ ಮರಳಿನ ಕಾಯಿಸ್ಕೊಂಡಿದ್ದ ಮನೆ ಮಂದಿ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ